ವಯನಾಡಿನ ಚೂರಲ್ಮಾಲ ಬೆಟ್ಟದ ಅಡಿಯಲ್ಲಿದ್ದಂಥ ಮನೆಗಳು ನೆಲಸಮವಾಗಿ ಹೋಗಿದ್ದಾವೆ. 200ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದ್ದಾವೆ. ಭೂಕುಸಿತಕ್ಕೆ ಚೂರಲ್ಮಲೈ ಭಾರಿ ಅವಾಂತರ. ರಾತ್ರಿ ಮಲಗಿದ್ದ ವೇಳೆಯೇ ಏಕಾಏಕಿಯಾಗಿ ಮನೆಗಳೆಲ್ಲವೂ ಕೂಡ ಕುಸಿದು ನೆಲಸಮವಾಗಿದ್ದಾವೆ. ನಾಪತ್ತೆಯಾದವರ ಪತ್ತೆಗೆ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಚೂರಲ್ ಮಲೆಯಲ್ಲಿ ನಿಜಕ್ಕೂ ಕೂಡ ಇದು ಮತ್ತೊಂದು ಆಘಾತಕಾರಿ ಸುದ್ದಿ. 200ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದ್ದಾವೆ. ಮಧ್ಯರಾತ್ರಿ ಮಲಗಿದ್ರು ಆಚೆ ಜೋರು ಮಳೆ ಬರ್ತಾ ಇತ್ತು. ಇಂಥ ಘಟನೆ ನಡೆಯುತ್ತೆ ಅಂತ ಮಲಗಿದ್ದವರ ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ. ರಾತ್ರಿ ಮಲಗಿದ್ದಂಥವರು ಕೆಲವರು ಶಾಶ್ವತವಾಗಿ ಮಲಗಿದ್ದಾರೆ, ಇನ್ನು ಕೆಲವರು ಬದುಕುಳಿದಿದ್ದಾರೆ, ಇನ್ನು ಕೆಲವರು ಪ್ರಾಣಾಪಾಯ ಅಂದರೆ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ತೀವ್ರವಾಗಿ ಗಾಯಗೊಂಡಂಥವರು. ಈ ಘಟನೆ 200 ಮನೆಗಳು ನೆಲಸಮಾಗಿದೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಗುಡ್ಡ ಕುಸಿತವಾಗಿದೆ ಅನ್ನೋದನ್ನು ನೀವು ಅಂದಾಜು ಮಾಡಿಕೊಳ್ಳಬಹುದು. ಇಂಥ ದೊಡ್ಡ ಮಟ್ಟದ ಗುಡ್ಡ ಕುಸಿತವಾಗಿರುವಂಥ ಈ ಸಂದರ್ಭದಲ್ಲಿ ಹೇಗೆ ಪ್ರಾಣವನ್ನು ಉಳಿಸಿಕೊಳ್ಬೇಕು ಅನ್ನೋದೇ ದೊಡ್ಡ ಸವಾಲು. ವಾಯುನಾಡು ಪ್ರದೇಶ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳ ದುರ್ಗಮ ಕಾಡಿನ ಅತ್ಯಂತ ಸವಾಲಿನ ಹಾದಿಯದು. ಆ ಪ್ರದೇಶಕ್ಕೆ ರೀಚ್ ಆಗೋದಿದೆಯಲ್ಲ, ಮಳೆಗಾಲ ಬಿಟ್ಬಿಡಿ, ಸಾಮಾನ್ಯ ಸಂದರ್ಭದಲ್ಲೂ ಕೂಡ ಅಲ್ಲಿಗೆ ಹೋಗೋದು ತುಂಬ ಕಷ್ಟ. ಈ ಚಾರಣಿಗರೆಲ್ಲ ಹೋಗ್ತಾರಲ್ಲ, ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರಲ್ಲ, ಅಂಥ ಭಾಗ ಅದು, ಟ್ರೆಕ್ಕಿಂಗ್ ಹೋಗುವಂಥ ಭಾಗ ಅದು. ಅತ್ಯಂತ ಸವಾಲು ಒಡ್ಡುವಂಥ ಪ್ರದೇಶ. ಈಗ ಮಳೆಯಾಗ್ತಾ ಇದೆ, ಆ ಬೆಟ್ಟ ಗುಡ್ಡಗಳೆಲ್ಲವೂ ಕೂಡ ತನ್ನ ನೈಜ ಸ್ವರೂಪವನ್ನು ಕಳೆದುಕೊಂಡಿದ್ದಾವೆ. ಯಾರೋ ನಿನ್ನೆ ನೋಡಿದಂಥ ಸ್ಥಳ ಇವತ್ತು ನೋಡಲಿಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಗುರುತು ಸಿಗದ ಹಾಗೆ ಆ ಗ್ರಾಮಗಳೆಲ್ಲವೂ ಕೂಡ ನಾಶವಾಗಿ ಹೋಗಿದ್ದಾವೆ, ಗುರುತು ಸಿಗದ ಹಾಗೆ. ಯಾರೊಬ್ಬ ಊರಿಗೆ ಹೋಗಿದ್ದ ಇವತ್ತು ಬಂದು ನೋಡಿದ್ರೆ ಇದು ನಮ್ಮ ಮನೆನ, ಇದು ನಮ್ಮೂರ ಇದು ಅಂತ ಹೇಳಿ ಗಾಬರಿ ಪಡುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಈ ಬೃಹದಾಕಾರದ ಕಲ್ಲು ಬಂಡೆಗಳನ್ನು ನೋಡ್ತಾ ಇದ್ದೀರಿ. ಕಲ್ಲು ಬಂಡೆಗಳಿರಲಿಲ್ಲ ನಿನ್ನೆ, ನಿನ್ನೆ ಕಲ್ಲು ಬಂಡೆಗಳಿರಲಿಲ್ಲ, ಅದೊಂದು ಮೈದಾನದ ರೀತಿಯಲ್ಲಿತ್ತು. ಆದರೆ ಎಲ್ಲಿಂದಲೋ ಗುಡ್ಡ ಕುಸಿತವಾಗಿ ಇಲ್ಲಿಗೆ ಬಂದು ಈ ಕಲ್ಲು ಬಂಡೆಗಳೆಲ್ಲವೂ ಕೂಡ ಹೀಗೆ ನಿಂತ್ಕೊಂಡಿದ್ದಾವೆ, ಮನೆಗಳನ್ನು ನೆಲಸಮ ಮಾಡಿದೆ. ಅಲ್ಲಿರುವಂಥ ಜನರ ಬದುಕು ಮೂರಾಬಟ್ಟಿಯಾಗಿದೆ, ಜೀವ ಉಳಿಸ್ಕೊಳ್ಳೋದೇ ಹರಸಾಹಸ ಆಗಿದೆ. ಸದ್ಯಕ್ಕಂತೂ ಪ್ರತಿಯೊಂದು ಮಾಹಿತಿಯನ್ನು, ಪ್ರತಿ ಕ್ಷಣದ ಮಾಹಿತಿಯನ್ನು ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪಡೆದುಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರವು ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದೆ, ಸತ್ತವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ಈ ವಿಪತ್ತಿನಲ್ಲಿ ಸತ್ತಿರುವಂಥ ಅಥವಾ ಮೃತಪಟ್ಟಿರುವಂಥ ವ್ಯಕ್ತಿಗಳ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಕೇಂದ್ರದಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರವನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿನ ಸೇನಾ ಪಡೆಗಳನ್ನು ಕಳಿಸೋದು, ಇನ್ನೂ ಹೆಚ್ಚಿನ ರಕ್ಷಣಾ ಸಿಬ್ಬಂದಿಗಳನ್ನು ಕಳಿಸೋದು, ಹೀಗೆ ಅಗತ್ಯ ಮತ್ತು ತುರ್ತು ಸ್ಥಳಗಳಿಗೆ ಹೋಗಬೇಕಾಗಿದೆ. ಇದನ್ನು ಕೇಂದ್ರ ಹಾಗೂ ಕೇರಳ ಸರ್ಕಾರ ಜಂಟಿಯಾಗಿ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಕಲೀಗ್ ನೀತಿ ನೀಡ್ತಾರೆ. ನೀತಿ ಗಮನಿಸ್ತಾ ಇದ್ದೀವಿ. ಒಂದು ಶಾಂತಿಯುತವಾದಂಥ ಪ್ರದೇಶ, ಅತ್ಯಂತ ಸುಂದರವಾಗಿ ಮನಮೋಹಕವಾಗಿದ್ದಂಥ ಪ್ರದೇಶ ಇವತ್ತು ಸ್ಮಶಾನದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಒಂದೇ ದಿನ ಮಧ್ಯರಾತ್ರಿ ಮಲಗಿದ್ದಂಥವರು ಶವವಾಗಿ ಹೋಗಿದ್ದಾರೆ. ಅದೆಷ್ಟು ಜನ ಈಗಲೂ ಕೂಡ ಅವಶೇಷಗಳಡಿ ಸಿಲುಕಿದ್ದಾರೋ ಲೆಕ್ಕ ಇಲ್ಲ. 200ಕ್ಕೂ ಹೆಚ್ಚು ಮನೆಗಳು ನೆಲಸಮಾಗಿದೆ ಅಂತ ಹೇಳಿದ್ರೆ ಆ ಪರಿಸ್ಥಿತಿನ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಸದ್ಯದ ಆಪರೇಷನ್ಸ್ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ನೀತಿ? ಗೋ ಹೆಡ್.
ಎಸ್ ದಶರಥ, ಈಗಾಗಲೇ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಮಳೆಯಿಂದ ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ವೈನಾಡು ಅಥವಾ ಕೇರಳದ ಪರಿಸ್ಥಿತಿ ತೀರಾ ರೀತಿಯಾದಂತಹ ಸಮಸ್ಯೆಯನ್ನ ಗೆದರಿಸ್ತಾ ಇದೆ. 2018 ಇದೇ ತರದೊಂದು ಭೀಕರವಾದಂತಹ ಭೂಕುಸಿತ ಆಗಿತ್ತು, ಜಲಪ್ರಳಯ ಆಗಿತ್ತು, ಆಗ್ಲೂ ಕೂಡ ಸಾಕಷ್ಟು ಸಾವು ನೋವು ಸಂಭವಿಸಿತ್ತು. 2018 ಪ್ರಕರಣವನ್ನ ಮರೆಯುವಷ್ಟರ ಮಟ್ಟಿಗೆ ಇದು ಮತ್ತಷ್ಟು ಭೀಕರವಾಗಿದೆ ಅನ್ನೋದನ್ನ ಕೇರಳದವರ ಹೇಳ್ತಾ ಇದ್ದಾರೆ. ಸೊ ಈಗಾಗ್ಲೇ 19 ಸಾವನ್ನಪ್ಪಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ತಾನೇ ಕೇರಳ ಆರೋಗ್ಯ ಸಚಿವ ಆದಂತ ವೀಣಾ ಜಾರ್ಜ್ ಅವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಕನ್ಫರ್ಮ್ ಮಾಡಿದ್ದಾರೆ. ಹಾಸ್ಪಿಟಲ್ ಅಲ್ಲಿ 18 ಸಾವನ್ನಪ್ಪಿದ್ರೆ, ಹಾಸ್ಪಿಟಲ್ ಅಲ್ಲಿ 5 ಸಾವನ್ನಪ್ಪಿದ್ರೆ, ಹೊರಗಡೆ 18 ಸಾವನ್ನಪ್ಪಿದ್ದಾರೆ ಅಂತ. ಈ ಮುಖಾಂತರವಾಗಿ ಸಾವಿನ ಸಂಖ್ಯೆ 24 ಏರಿಕೆ ಆಗಿದೆ. ರಾತ್ರಿ ಮಲಗಿದ್ದವರು ಬೆಳಗ್ಗೆ ಗೆದ್ದೇ ಇಲ್ಲ. 400 ಗ್ರಾಮಕ್ಕೂ ಹೆಚ್ಚಿನ ಕಡೆಯಲ್ಲಿ ತೀರಾ ರೀತಿಯಾದಂತ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಅನ್ನೋದನ್ನ ಹೇಳಲಾಗ್ತಿದೆ. ಈಗಾಗಲೇ 10 ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ನಂಬಿಯಾರ್ನ ಚಳಿಯಾರ್ ನದಿಯಲ್ಲಿ ನಾವು ಗಮನಿಸಿದ್ರೆ ಈ ಮರದ ದಿಂಡೆ ರೀತಿಯಲ್ಲಿ ಸಾವನ್ನಪ್ಪಿದವರ ಹೆಣಗಳು ಕೂಡ ಬರ್ತಾ ಇದೆ. ಇದನ್ನ ನೋಡಿದ್ರೆ ಭೀಕರತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಾರ್ಯಾಚರಣೆಯನ್ನ ನಡೆಸೋದಕ್ಕೂ ಕೂಡ ತುಂಬಾ ಹಿನ್ನಡೆ ಆಗ್ತಾ ಇದೆ. ಕಾರಣ ಮೇಘಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ, ಭೂಕುಸಿತ ಆಗ್ತಾ ಇದೆ, ಸೇತುವೆಗಳು ಮುಳುಗಡೆ ಆಗಿದೆ, ರಸ್ತೆಗಳು ಜಲಾವೃತವಾಗಿದೆ. ಇಲ್ಲೊಂದು ಗ್ರಾಮ ಇತ್ತ, ಇಲ್ಲೊಂದು ಊರಿತ್ತ ಅನ್ನೋದೇ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ನೆಲಸಮ ಆಗಿರೋದ್ರಿಂದ ಕಾರ್ಯಾಚರಣೆ ಕೂಡ ತುಂಬಾ ಹಿನ್ನಡೆ ಆಗ್ತಾ ಇದೆ. ಈಗಾಗಲೇ 100 ಭೂಕುಸಿತದಲ್ಲಿ ಸಿಲುಕಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅವರನ್ನ ಹೊರಗೆ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಿಂದಲೂ 2 ಟೀಮ್ ಅನ್ನ ಕಳಿಸಲಾಗಿದೆ ಮತ್ತು ಪುಣೆಯಿಂದ ಬೇರೆ ಬೇರೆ ಭಾಗಗಳಿಂದ NDRF ಟೀಮ್ಗಳು ಬಂದಿದೆ. ಸುಮಾರು 250 ಹೆಚ್ಚಿನ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. 2 ಹೆಲಿಕಾಪ್ಟರ್ ಮುಖಾಂತರವಾಗಿ ಕಾರ್ಯಾಚರಣೆಯನ್ನು ನಡೆಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾರಿಗೆ ಏನೇನು ಸಮಸ್ಯೆ ಆಗಿದೆ ಅವರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆದ್ರೆ ಸಾವಿನ ಸಂಖ್ಯೆ ಮತ್ತು ಇದರಿಂದ ಗಾಯಗೊಂಡವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಪ್ರಧಾನಿ ಮೋದಿಯವರು ಕೂಡ ಕೇರಳ CMಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಕೇರಳ CM ಕೂಡ ಇದನ್ನ ಯಾವ ರೀತಿಯಾಗಿ ನಿಭಾಯಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಕಲ ರೀತಿಯಾದಂತ ಪ್ರಯತ್ನವನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿನ ಪರಿಸ್ಥಿತಿಯನ್ನ ನಾವು ಗಮನಿಸೋದಾದ್ರೆ ಎಲ್ಲಾ ಕಡೆಯಿಂದ ಬಂಡೆಗಳು ಕೂಡ ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಭೂಕುಸಿತ ಹೆಚ್ಚಾಗ್ತಾ ಇದೆ. 3 3 ಭೂಕುಸಿತ ಸಂಭವಿಸಿದೆ. ಸೊ ಹಾಗಾಗಿ ಇದು ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ವೈನಾಡು ಅಂತ ನಾವು ನೋಡಿದಾಗ, ಮೊದಲೇ ನಾವು ಕೇರಳ ಅಂತ ನೋಡಿದಾಗ ದೇವರನಾಡು ಅಂತ ಕರಿತೀವಿ. ಈ ಸೀಸನ್ ನಲ್ಲಿ, ಮಾನ್ಸೂನ್ ಸೀಸನ್ ನಲ್ಲಿ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಪ್ರವಾಸಿಗರು ಹೋಗ್ತಾರೆ. ಯಾಕಂದ್ರೆ ಪ್ರವಾಸಿಗರ ನೆಚ್ಚಿನ ಊರು ಅಂತ ಕೂಡ ನಾವು ಅದನ್ನ ಕರಿತೀವಿ. ಈಗಾಗಲೇ ಕೆಲವು ಹೋಮ್ ಸ್ಟೇಗಳು, ಕೆಲವು ರೆಸಾರ್ಟ್ಗಳು ಕೂಡ ಮುಳುಗಡೆ ಆಗಿದೆ, ಮುಚ್ಚಿ ಹೋಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇನ್ನೊಂದಷ್ಟು ಏರಿಯಾಗಳಿಗೆ, ಇನ್ನೊಂದಷ್ಟು ಗ್ರಾಮಗಳಿಗೆ ಈ ಭೀತಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ನದಿಪಾತ್ರದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕೇವಲ ಕೇರಳದವರು ಮಾತ್ರ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಬಂದಂತ ಪ್ರವಾಸಿಗರು ಕೂಡ ಕೆಲವೊಂದು ರೆಸಾರ್ಟ್ ಮತ್ತು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ರು, ಅವರ ಹುಡುಕಾಟವನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನೋದು ಹೇಳಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಕಾರ್ಯಾಚರಣೆಗೆ ತೀವ್ರ ರೀತಿಯ ಹಿನ್ನಡೆ ಆಗ್ತಾ ಇರೋದ್ರಿಂದ ಇನ್ನು ಎಷ್ಟು ಹೊತ್ತುಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ, ಇನ್ನು ಎಷ್ಟಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕಾಗತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ ಆಗಿದೆ. ಯಾಕಂದ್ರೆ ಈಗ ಆಲ್ರೆಡಿ 250 ಹೆಚ್ಚಿನ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗಿ ಆಗಿದ್ರು ಕೂಡ ಸಮಸ್ಯೆ ಆಗ್ತಾ ಇದೆ. ಇನ್ನು ಸುಮಾರು 5 ಮಕ್ಕಳುಗಳ ಶವ ಕೂಡ ಈಗಾಗಲೇ ಸಿಕ್ಕಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಕಾರ್ಯಾಚರಣೆ ನಡೆಸುವಾಗ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದ್ರಿಂದ ಇನ್ನೂ 5-6 ದಿನ ಇದೇ ರೀತಿಯಾಗಿ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳಿರೋದ್ರಿಂದ ಮಳೆ ಸ್ವಲ್ಪ ಬಿಡು ಕೊಟ್ಟರು ಕೂಡ ಕಾರ್ಯಾಚರಣೆಯನ್ನು ಚುರುಕುಪಡಿಸಬಹುದು. ಆದ್ರೆ ಕಾರ್ಯಾಚರಣೆಗೆ ಸಮಸ್ಯೆ ಆಗ್ತಾ ಇರೋದೇ ಒಂದು ಭೂಕುಸಿತ ಆಗ್ತಾ ಇರೋದು, ಇನ್ನೊಂದು ಮಳೆ ಆಗ್ತಿರೋದು. ಯಾಕಂದ್ರೆ ಇದು ಕೇವಲ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಮಲಪ್ಪಾಡಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸುಮಾರು ಒಂದು 5-6 ಗ್ರಾಮಗಳಲ್ಲಿ ಇದೇ ತರ ಭೂಕುಸಿತ ಆಗ್ತಾ ಇದೆ. ಸೊ ಅಲ್ಲೊಂದು ಗ್ರಾಮ ಇತ್ತ, ಇಲ್ಲಿ ಮನೆ ಇತ್ತ, ಇಲ್ಲಿ ಅಂಗಡಿ ಇತ್ತ, ಇದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂತಂದರೆ ಅದು ಕೂಡ ರೀಚ್ ಆಗ್ತಾ ಇಲ್ಲ. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಹೇಳ್ತಾ ಇರೋದು ನಮ್ಮವರೆಗೂ ಇನ್ನೂ ಕಾರ್ಯಾಚರಣೆ ನಡೀತಾ ಇಲ್ಲ, ಸಿಬ್ಬಂದಿಗಳು ಬಂದಿಲ್ಲ, ನಮ್ಮನ್ನು ಸೇಫ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇನ್ನು ಒಳಗಡೆ ಹೋಗೋಕೆ ಮತ್ತು ಕಾರ್ಯಾಚರಣೆ ನಡೆಸೋದಕ್ಕೆ ತುಂಬ ಹಿನ್ನಡೆ ಆಗ್ತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿನವರು ಅನ್ನೋದು ಗೊತ್ತಾಗ್ತಾ ಇದೆ. ದಶರಥ್, ಥ್ಯಾಂಕ್ ಯು.